ಕರ್ನಾಟಕದಲ್ಲೂ ಮಹಾರಾಷ್ಟ್ರದ ಸ್ಥಿತಿ ಎದುರಾಗುತ್ತಾ ಈ ಪ್ರಶ್ನೆ ಸದ್ಯಕ್ಕೆ ವ್ಯಾಪಕವಾಗಿ ಚರ್ಚೆ ಆಗ್ತಾ ಇದೆ ಬಿಜೆಪಿ ಹಾಗೂ ಜೆಡಿಎಸ್ ನಿಂದ ಇದೇ ವಿಚಾರವಾಗಿ ಇದೇ ದಾಟಿಯಲ್ಲಿ ಪದೇ ಪದೇ ಹೇಳಿಕೆಗಳು ಆಚೆ ಬರ್ತಾ ಇರೋದು ಈಗ ಈ ವಿಚಾರ ಚರ್ಚೆ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಈ ಸರ್ಕಾರ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ ಜಾರಕಿಹೊಳಿ ನಾನೇ ಸಿಎಂ ಅಂತ ಹೇಳ್ತಾರೆ ಡಿಕೆಶಿ ಸಿಎಂ ಕುರ್ಚಿಗೆ ಟವಲ್ ಹಾಕಿದ್ದಾರೆ ಸಿದ್ದರಾಮಯ್ಯ 5 ವರ್ಷ ಸಿಎಂ ಆಗಿರ್ತಾರಾ ಗೊತ್ತಿಲ್ಲ ಹೊಸ ಬಾಂಬ್ ಎಸಿತಾ ಇದ್ದಾರೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಕೊಟ್ರೆ ಈ ಸರ್ಕಾರ ಎಲ್ಲಿ ಇರ್ತದೋ ಏನೋ ಗೊತ್ತಿಲ್ಲವಲ್ಲ ಇನ್ನು ಸ್ವಲ್ಪ ದಿವಸ ಶೇಮವಾಗಿ ಇರಲಿ ಅಂತ ಬಿಟ್ಟಿದ್ದೀನಿ ತಿತ್ಕಳದಿರ ತಿತ್ಕಳ್ರಪ್ಪ ಅಂತ ಹೇಳ್ತಾ ಇದ್ದೆ ಮೋಸ ಮಾಡಿದಂತ ಸರ್ಕಾರ ಬಹಳ ದಿನ ಇರಲ್ಲ ಅನ್ನೋದಕ್ಕೆ ನೆನ್ನೆ ನಡೆದಂತ ಮಹಾರಾಷ್ಟ್ರದ ಬೆಳವಣಿಗೆನೆ ಕರ್ನಾಟಕ ರಾಜ್ಯದಲ್ಲೂ ಆಗತ್ತೆ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಕರ್ನಾಟಕ ರಾಜ್ಯದ ಅಜಿತ್ ಪವಾರ್ ಕಾಯ್ತಾ ಇದ್ದಾನೆ ಆ ಅಜಿತ್ ಪವಾರ್ಗೆ ಈಗಿನ ಮುಖ್ಯಮಂತ್ರಿ ರಾಜ್ಯದ ಜನರಿಗೆ ಮಾತ್ರ ಮೋಸ ಮಾಡಿದ್ದಲ್ಲ ನನಗೂ ಕೂಡ ಮೋಸ ಮಾಡಕ್ ಹೊರಟಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಇನ್ 3 ತಿಂಗಳು ಕೂಡ ಇರಲ್ಲ ಅನ್ನೋದ್ರಲ್ಲಿ ಯಾವ ಅನುಮಾನನೂ ಬೇಡ